ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ಆರ್. ಸ್ನೇಹಿತರೆ, ವಿದ್ಯಾಪ್ರವೇಶ ಹಾಗೂ ಕಲಿಕಾ ಚೇತರಿಕೆ ಕಾರ್ಯಕ್ರಮ 2022 ಮತ್ತು 23 ತರಬೇತಿ ಕಾರ್ಯಾಗಾರದಲ್ಲಿ ಕೆಲವು ಪಾರಿಭಾಷಿಕ ಪದಗಳ ಪರಿಚಯ ಮತ್ತು ಅವುಗಳ ವಿಸ್ತರಣೆ ಜೊತೆಗೆ ಕನ್ನಡ ಅನುವಾದವನ್ನು ಈ ಒಂದು ವಿಡಿಯೋದಲ್ಲಿ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಇದೇ ಮೊದಲ ಬಾರಿಗೆ ನೀವು ನಮ್ಮ ಸೃಷ್ಟಿಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ತಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮೊದಲಿಗೆ NEP ಅಂತಕ್ಕಂಥದ್ದು ಅದರ ವಿಸ್ತರಣೆ ಲಾಂಗ್ ಫಾರ್ಮನ್ನು ನಾವು ನೋಡೋದಾದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತೇಳಿ ನಾವು ಇದನ್ನು ಅರ್ಥೈಸ್ಕೊಳ್ಬೋದು. ಇನ್ನು ಎರಡನೇದಾಗಿ ನಿಪುಣ್ ಅಂತೇಳಿ ಕರಿತೀವಿ. ಈಗಾಗಲೇ ನಿಪುಣ್ ಭಾರತ್ ಅಂತೇಳಿ ನಿಮಗೆ ಪರಿಚಯ ಇರಬಹುದು. ಅದರ ಒಂದು ವಿಸ್ತರಣಾ ರೂಪ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನ್ಯೂಮರಸಿ ಅಂತಕ್ಕಂಥದ್ದು. ಅಕ್ಷರ ಜ್ಞಾನ ಹಾಗೂ ಸಂಖ್ಯಾಶಾಸ್ತ್ರದೊಂದಿಗೆ ಓದಿನ ಪ್ರಾವೀಣ್ಯತೆಗಾಗಿ ರಾಷ್ಟ್ರೀಯ ಉಪಕ್ರಮ ಅಂತಕ್ಕಂಥದ್ದು. ಇನ್ನು ECE ಅಂತಕ್ಕಂಥ ಒಂದು ಪದ ಬಳಕೆ ಆಗುತ್ತೆ, ಆ ಒಂದು ಅಕ್ಷರ. ಸೊ ಅದರ ಒಂದು ಲಾಂಗ್ ಫಾರಮನ್ನು ನಾವು ನೋಡ್ತಾಬೋದಾದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತಕ್ಕಂಥದ್ದು. ಪ್ರಾರಂಭಿಕ ಬಾಲ್ಯಾವಧಿಯ ಆರೈಕೆ ಮತ್ತು ಶಿಕ್ಷಣ, ಇದರ ಒಂದು ವಿಸ್ತರಣಾ ರೂಪ ಕನ್ನಡ ಅನುವಾದ. ಇನ್ನು FLN ಫೌಂಡೇಶನಲ್ ಲಿಟ್ರೆಸಿ ಆ್ಯಂಡ್ ನ್ಯೂಮರಸಿ ಅಂತೇಳಿ ಇದರ ಲಾಂಗ್ ಫಾರಮನ್ನು ನಾವು ಅರ್ಥೈಸ್ಕೋಬೋದು. ಕನ್ನಡ ಅನುವಾದ ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನ ಅಂತೇಳಿ. ನಂತರ HW ಎಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ, ಇದರ ಕನ್ನಡ ಅನುವಾದ ಆರೋಗ್ಯ ಮತ್ತು ಸ್ವಾಸ್ಥ್ಯ. ECL ಎಫೆಕ್ಟಿವ್ ಕಮ್ಯುನಿಕೇಷನ್ ಲರ್ನಿಂಗ್, ಪರಿಣಾಮಕಾರಿ ಸಂವಹನ ಕಲಿಕೆ. IL ಇನ್ವಾಲ್ವ್ ಲರ್ನರ್ಸ್, ಸಕ್ರಿಯ ಅಥವಾ ತೊಡಗಿಸಿಕೊಂಡ ಕಲಿಕಾರ್ಥಿಗಳು ಅಂತೇಳಿ ನಾವು ಇದನ್ನು ಕನ್ನಡ ಅನುವಾದವನ್ನು ನಾವು ನೋಡ್ಬೋದು. ಇನ್ನು NKK ಅಂತಕ್ಕಂಥದ್ದು ಬಳಕೆ ಆಗಿದೆ, ನಲಿಕಲಿ ಕರ್ನಾಟಕ ಅಂತೇಳಿ ಕರಿತೀವಿ. ನಲಿಕಲಿ ಕರ್ನಾಟಕ ಕನ್ನಡ ಅನುವಾದ. ILM ಇನ್ವಾಲ್ವ್ಡ್ ಲರ್ನರ್ ಮ್ಯಾಥಮೆಟಿಕ್, ಗಣಿತದಲ್ಲಿ ತೊಡಗಿಸಿಕೊಂಡ ಕಲಿಕಾರ್ಥಿಗಳು ಅಂತೇಳಿ ನಾವು ಇದನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡ್ಕೋಬೋದು. ಇನ್ನು N ಅಂತಕ್ಕಂಥದ್ದು ಬಳಕೆ ಆಗುತ್ತೆ ಯಾವ ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ, ಏನು ನಲಿಕಲಿಯಲ್ಲಿ ನಲಿಕಲಿ ಬೋಧನಾ ವಿಧಾನಕ್ಕೆ ಅನುಗುಣವಾಗಿ ತರಗತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ, ಆ ಪ್ರಾರಂಭದಲ್ಲಿ N ಅಂತಕ್ಕಂಥ ಕಲಿಕಾ ಅಳೆಗಳು ಬಳಕೆ ಆಗ್ತವೆ. ಅದನ್ನು ನಿಪುಣ್ ಭಾರತ್ ಕಲಿಕಾ ಅಳೆಗಳು ಅಂತೇಳಿ ಕೂಡ ನಾವು ಗುರುತಿಸ್ತೀವಿ. ಇದನ್ನು ನಿಪುಣ್ ಅಂತೇಳಿ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. SSK ಸಮಗ್ರ ಶಿಕ್ಷಣ ಕರ್ನಾಟಕ ಅಂತಕ್ಕಂಥದ್ದು. ಇನ್ನು ECW ಎಫೆಕ್ಟಿವ್ ಕಮ್ಯುನಿಕೇಷನ್ ರೈಟಿಂಗ್, ಪರಿಣಾಮಕಾರಿ ಸಂವಹನದಿಂದ ಬರವಣಿಗೆ ಅಂತಕ್ಕಂಥದ್ದು. ಸ್ನೇಹಿತರೆ, ಈ ಏನು ಕಲಿಕಾ ಚೇತರಿಕೆ ತರಬೇತಿ ಕಾರ್ಯಕ್ರಮದಲ್ಲಿ ಕೆಲವು ಏನು ಇಂಗ್ಲೀಷ್ ಶಾರ್ಟ್ ಫಾರಮ್ಗಳನ್ನ ನಾವು ಬಳಸ್ತೀವಿ, ಸೊ ಅವುಗಳ ಲಾಂಗ್ ಫಾರಮ್ ಮತ್ತು ಅವುಗಳ ಕನ್ನಡ ಅನುವಾದವನ್ನು ತಮಗೆ ಉಪಯೋಗ ಆಗಲಿ ಅಂತೇಳಿ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಇದಾಗಿತ್ತು. ಇದು ಕಲಿಕಾ ಚೇತರಿಕೆ ಕಾರ್ಯಕ್ರಮ 2022-23 ಶೈಕ್ಷಣಿಕ ವರ್ಷ ಆಗಿರೋದ್ರಿಂದ, ಸೊ ನಮ್ಮ ಒಂದು ತರಗತಿ ಪ್ರಕ್ರಿಯೆಯಲ್ಲಿ ಕಲಿಕಾ ಒಂದು ಉಪಕ್ರಮಗಳೇನಿದೆ, ಕಲಿಕಾ ಒಂದು ಪರಿಕರಗಳೇನಿದೆ, ಅವುಗಳಲ್ಲಿ ಈ ಒಂದು ಪದಗಳು ಶಾರ್ಟ್ ಫಾರಮ್ಸ್ ಮತ್ತು ಲಾಂಗ್ ಫಾರಮ್ಸ್ ಬಳಕೆ ಆಗಿರೋದ್ರಿಂದ, ಸೊ ಅವುಗಳನ್ನು ಅರ್ಥೈಸ್ತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಆಗಿತ್ತು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಬೇರೆ ವಿಷಯವನ್ನು ತೆಗೆದುಕೊಂಡು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.